ನೀವು ಹಿಂದೆ ಘೋಷಣೆ ಸದಾಶಿವ ಆಯೋಗದ ವರದಿಯನ್ನು ವಿಚಾರಕ್ಕೆ ಸಂಬಂಧಪಟ್ಟು ಬಹಳ ಹೌದು ನಾನು ಹೇಳಿದೆ ಅಲ್ಲ ನಿನ್ನೆ ದಿವಸನೇ ಹೇಳಿದೆ ಚಿತ್ರದುರ್ಗದಲ್ಲಿ ನಾವು ಚಿತ್ರದುರ್ಗ ಡಿಕ್ಲರೇಷನ್ ಅಂತ ಮಾಡಿದ್ವಿ ಅದರಲ್ಲಿ ಹತ್ತು ಪಾಯಿಂಟು ನಾವು ಏನೆಲ್ಲ ಪ ಸಿ ಎಸ್ ಟಿಗಳಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಅದರಲ್ಲಿ ಇದು ಮೊದಲನೇದಾಗಿಯೇ ನಾವು ಸದಾಶಿವ ಆಯೋಗದ ವರದಿಯನ್ನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೊದಲನೇ ಅಧಿವೇಶನದಲ್ಲಿ ಇಡ್ತೇವೆ ಅಂತ ಹೇಳಿದವ ನಾವು ಅದನ್ನು ಹೇಳಿದ ಮೇಲೆ ಅವತ್ತಿಗಿನ್ನೂ ಸರ್ಕಾರ ನಡೀತಾ ಇತ್ತಲ್ಲ ನಾವು ಅಧಿವೇಶನ ಮಾಡಿದಾಗ ಸರ್ಕಾರ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅವರು ಆ ವರದಿಯನ್ನು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ನಮ್ಮ ನಮ್ಮ ಜಿಲ್ಲೆಯವರೇ ಮ ಮಾಧುಸ್ವಾಮಿಯವರು ಲಾ ಮಿನಿಸ್ಟ್ ಇದ್ರು ಅವತ್ತು ಅವರು ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿ ಮಾಡಿದರು ಅವರು ಅದನ್ನು ರಿಜೆಕ್ಟ್ ಮಾಡಿ ಸದಾಶಿವ ಆಗಿದೆ ಇನ್ಫ್ಯಾಕ್ಚುಯಸ್ ಇನ್ನಿನ್ನೇನು ಇದ್ರದ್ದು ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಮಾಡಿದರು ಮಾಡಿದಾದಮೇಲೆ ಅವರು ಹದಿನೇಳು ಪರ್ಸೆಂಟು ಅಂದರೆ ಸಿಗೆ ಹದಿನೇಳು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟು ಜಾಸ್ತಿ ಮಾಡಿ ಅದರಲ್ಲಿ ಡಿವೈಡ್ ಮಾಡಿದರು ಆರು ಪರ್ಸೆಂಟು ಎಸ್ ಸಿ ಲೆಫ್ಟು ಐದೂವರೆ ಪರ್ಸೆಂಟ್ ಎಸ್ ಸಿ ರೈಟು ಆಮೇಲೆ ಬೋವಿ ಲಂಬಾಣಿ ಅವರೆಲ್ಲ ನಾಲ್ಕೂವರೆ ಪರ್ಸೆಂಟು ಮತ್ತು ಅದರ್ಸ್ ಒನ್ ಪರ್ಸೆಂಟ್ ಅಂತ ಡಿವೈಡ್ ಮಾಡಿ ಅದನ್ನು ಡೆಲ್ಲಿ ಕಳಿಸಿದ್ದಾರೆ ಅವ್ರಿಗೂ ಗೊತ್ತಿದೆ ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆ ಅಂತೇಳಿ ಏನು ಅವರಿಗೇನು ಲೀಗಲ್ ಅಡ್ವೈಸರ್ಸ್ ಇರಲಿಲ್ವಾ ಲಾ ಡಿಪಾರ್ಟ್ಮೆಂಟ್ ಇರಲಿಲ್ವ ಅವರಿಗೆ ಅವರು ಕಾನ್ಸ್ಟಿಟ್ಯೂಷನ್ನಿಗೆ ಇದು ವಿರೋಧವಾಗಿದೆ ಅಂತ ಗೊತ್ತಿದ್ದು ಕೂಡ ಅದನ್ನು ಕಳಿಸಿದರು ಅದಕ್ಕೆ ನಾವು ಈಗ ಏನು ಮಾಡಿದ್ದೀವಿ ಅಂದರೆ ನಾವು ವರದಿಯನ್ನು ಅವರು ಅವರು ತಿರಸ್ಕಾರ ಮಾಡಿದ ಮೇಲೆ ನಾವು ಅದನ್ನು ಹೆಂಗೆ ಇಡಕ್ಕೆ ಬರುತ್ತೆ ಬರೋದು ಇಡೋಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಅದಕ್ಕೋಸ್ಕರ ಮುಂದೆ ನಾವೇನು ಮಾಡ್ಬೋದು ಅಂಥೇಳಿ ನಾವೆಲ್ಲ ಈಗ ಕೂತ್ಕೊಂಡು ಮಾತನಾಡಿ ಸಂಬಂಧಪಟ್ಟ ಸಮುದಾಯದ ಜನಗಳು ಲೀಡರ್ಸ್ಗಳು ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಕಾನೂನಿನ ಅಭಿಪ್ರಾಯಗಳನ್ನು ತಗೊಂಡು ಒಂದೇ ದಾರಿ ನಮಗೆ ನಾವು ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕಾದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು ಅದಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ತ್ರೀ ಫಾರ್ಟಿ ಒನ್ ಸಬ್ಸೆಕ್ಷನ್ ತ್ರೀ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದರೆ ಇಂಟರ್ನಲ್ ರಿಸರ್ವೇಷನ್ ಕೊಡ್ಬೋದು ಆಗ ನಾವು ಕೊಡ್ತೀವಿ ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ತೊಗೊಂಡಿದ್ದೇವೆ ನಿರ್ಧಾರ ಅದರಿಂದ ಕೇಂದ್ರ ಸರ್ಕಾರ ಇವಾಗ ಮಾಡಿಕೊಟ್ರೆ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಈ ಸಮಸ್ಯೆ ಆಂಧ್ರದಲ್ಲಿದೆ ತೆಲಂಗಾಣದಲ್ಲಿದೆ ತಮಿಳ್ನಾಡಿನಲ್ಲಿ ಭಾಳ ಹಿಂದಿಂದನೂ ಇದೆ ಅದೆಲ್ಲದಕ್ಕೂ ಎಲ್ಲ ರಾಜ್ಯಗಳಿಗೂ ಕೂಡ ಸರಿಯಾಗುತ್ತೆ